ಅಷ್ಟೊಂದು ಡ್ರಾಸ್ಟಿಕ್ ಡಿಫ್ರೆನ್ಸ್ ಹೇಗೆ ಬರುತ್ತೆ? ಅದರಿಂದಾಗಿ ಇಲ್ಲಿಯೂ ಪ್ರಕ್ಷೇಪ ಆಗಿದೆ ಅಂದರೆ ಎಲ್ಲರೂ ಪ್ರಕ್ಷೇಪ ಮಾಡಿದ್ದಾರೆ, ಮತಾತೀತವಾಗಿ ಪ್ರಕ್ಷೇಪ ಆಗಿದೆ. ಇವರು ಮಾಡಿದ್ದಾರೆ ಇವರು ಮಾಡಿಲ್ಲ ಅಂತಿಲ್ಲ, ಹೆಚ್ಚು ಅನ್ಯಾಯ ಆಗಿರೋದು ಯಾರಿಂದ ಅನ್ನೋದಷ್ಟೇ ನೋಡಬೇಕು. ಆಯ್ತು, ಶುರು ಮಾಡೋಣ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವಚಿತ ಭಗವನ್ ಮೂಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಗ್ರಹೀಂ ಶಾಶ್ವತೀಂ ಆಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಬ್ರಹ್ಮದೇವರು ದೇವರ ಬಳಿ, ದೇವರು ಕೊಟ್ಟ ಕಾರ್ಯಗಳನ್ನು ನಾನು ಯಾವ ರೀತಿ ನಿರ್ವಹಿಸಿದೆ ಅನ್ನುವಂತಹ ಒಂದು ಅರಿಕೆಯನ್ನು ಮಾಡಿಕೊಂಡು, ನೀನು ಈ ಕೆಲಸಗಳನ್ನು ಹೇಳಿದ್ದಿ, ನಾನು ಅದನ್ನು ಮಾಡಿದ್ದೇನೆ, ಇನ್ನೂ ಕೆಲವೊಂದಿದೆ ಅದನ್ನು ಹೇಳ್ತಾ ಇದ್ದಾರೆ. ಸೀತಾರ್ಥಂ ಏಪ್ಯನಿಂದನಸ್ತ್ವಾಂ ತೇ ಪಿಯಾತಾ ಮಹತ್ತಮಃ ಪ್ರಾಯಶೋ ರಾಕ್ಷಸಾಶ್ಚೈವ ತ್ವಯಿ ಕೃಷ್ಣತ್ವಮಾಗತೆ ಶೇಷಾ ಯಾಸ್ಯಂತಿ ತಚ್ಛೇಷಾಃ ಅಷ್ಟಾವಿಂಶೇ ಕಲೌಯುಗೇ. ಸೀತೆಗಾಗಿ ನಿನ್ನನ್ನು ಬೈದವರು, ರಾಮ ವಿಪರೀತ ಲೋಲುಪ ಕಾಮಿ, ಇಲ್ಲ ಅಂತಂದರೆ ಸೀತೆಯನ್ನು ಯಾಕೆ ಇಟ್ಕೊಳ್ತಾ ಇದ್ದ? ಅದು ಸ್ವಾಭಿಮಾನದ ಪ್ರಶ್ನೆ. ಹೇಗೆ ಬಿಡ್ತಾಳೋ ಆ ರೀತಿ ಪತಿತೆಯಾಗಿರುವ ಹೆಣ್ಣನ್ನು ಗಂಡು ಬಿಡಬೇಕು. ಬಿಟ್ಟಿಲ್ಲ ಅಂದ್ರೆ ಏನರ್ಥ? ಸಹಮತಿ ಇದೆ ಅಂತ ಅರ್ಥ. ಸಹಮತಿ ಇದೆ ಅಂದರೆ ಏನರ್ಥ? ಯಾವುದೋ ಬೇರೆ ಎಲ್ಲಿಯೂ ಕಾಣದ್ದು ಇಲ್ಲಿ ಇರಬೇಕು, ಹಾಗೆ ನಿಂದನೆ ಮಾಡಿದ್ದಿದ್ದ ಅವತ್ತಿನ ಕಾಲದಲ್ಲಿ. ನೋಡಿ, ಯಾವುದೇ ಆಗಲಿ ನಿಂದನೆ ಮೊದಲಾದವುಗಳೆಲ್ಲ ಆ ಕಾಲಕ್ಕೆ ತಕ್ಕಂತೆ ಇರುತ್ತೆ. ಅಷ್ಟು ವರ್ಷ ಆದ್ಮೇಲೆ ಬಂತು. ಅಲ್ಲಲ್ಲ, ಸಂಸಾರ ಇಬ್ರು ಇದು ರಾವಣನ ಬಂದು. ಹೌದು ಹೌದು ಹೌದು, ಆದ್ಮೇಲೆ. ಹೌದು, ರಾವಣನನ್ನ ಸೇರಿ ರಾವಣನನ್ನ ಕೊಲ್ಲುವಾಗ ರಾಮನಿಗೆ 42 43 ವಯಸ್ಸು. ಅದಾಗಿ ಸುಮಾರು 1000 ವರ್ಷಗಳಾದ್ಮೇಲೆ ಅದು ಹುಟ್ಟುಕೊಡ್ತು. ಯಾವತ್ತಿನದ್ದೋ ನಡೆದ ಘಟನೆ ಇನ್ಯಾವತ್ತೋ ಉಲ್ಲೋಲ ಕಲ್ಲೋಲಗಳನ್ನು ಉಂಟು ಮಾಡಲ್ವೇ? ಮಾಡುತ್ತೆ. ಹಾಗೆ ಇದು. ಅದರಿಂದಾಗಿ ಇಲ್ಲಿ ಅವರು ಇದೆಲ್ಲ ಮುಗಿದ ಮೇಲೆ ಅರಿಕೆ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನಡೆದು 715 ವರ್ಷಗಳಾಗಿ ಹೋಗಿದೆ ಈ ಘಟನೆ ನಡೆದು. ಸುರಾಣಕರಿಗೆ ಏನು ಗತಿಯಾಯಿತು ಅಂತ ಬ್ರಹ್ಮದೇವರು ಅರಿಕೆ ಮಾಡಿಕೊಳ್ಳುವಾಗ ಅದು ನಡೆದು 715 ವರ್ಷಗಳಾಗಿ ಹೋಗಿದೆ. ಅದಾದಮೇಲೆ ರಾಮಚಂದ್ರ ತನ್ನ ಸ್ವಧಾಮ ಪ್ರವೇಶ ಮಾಡಿದ್ದು ಅಲ್ಲಿ ಬ್ರಹ್ಮದೇವರು ಈಗ ಅರಿಕೆ ಮಾಡಿಕೊಳ್ತಾ ಇದ್ದರು. ಅವರು ಹೇಳ್ತಾರೆ, ಸೀತೆಗಾಗಿ ಯಾರು ನಿನ್ನನ್ನು ನಿಂದನೆ ಮಾಡಿದರು ಅವರು ತಮಸ್ಸಿಗೆ ಹೋಗಿದ್ದಾರೆ. ಪ್ರಾಯಶೋ ರಾಕ್ಷಸಾಶ್ಚೈವ, ಹೆಚ್ಚಿನ ಜನ ರಾಕ್ಷಸರು ರಾವಣನ ಪಕ್ಷದಲ್ಲಿ ನಿಂತು ಕಾದಾಡಿದವರು ನೀನು ಕೃಷ್ಣನಾದಾಗ ಹೋಗ್ತಾರೆ, ಅದರಲ್ಲಿಯೂ ಉಳ್ಕೊಳ್ತಾರೆ ಶೇಷಾಹ. ನೀನು ಕೃಷ್ಣನಾಗಿದ್ದಾಗ ನಿನ್ನಲ್ಲಿ ವಿರೋಧ ಮಾಡಿ ಅಂಧಂತಮಸ್ಸಿಗೆ ಹೋಗ್ತಾರೆ, ಅದರಲ್ಲಿಯೂ ಉಳಿದವರು. ಅಷ್ಟಾವಿಂಚೆ ಕಲೌಯುಗೆ ಗತೆ ಚತುಸ್ಸಹಸ್ರಾಬ್ದೆ ತಮೋಗಾಸ್ತ್ರಿಶತೋತ್ತರೆ, ಕಲಿಯುಗದಲ್ಲಿ 4300 ವರ್ಷ ಆದ ಮೇಲೆ ನಿನ್ನನ್ನು ನಿಂದಿಸಿದವರು, ಅಲ್ಲಿ ಉಳಿದವರು, ನಿನ್ನನ್ನು ದ್ವೇಷಿಸುವವರು ಹೋಗ್ತಾರೆ. ಅಂದರೆ ಮೊನ್ನೆ ತನಕ ಅವರು ಇದ್ದು
ದೇವರನ್ನ ದ್ವೇಷ ಮಾಡಿ ಹಾಗೆ ಸಾಧನೆ ಮಾಡಿ ತಮ್ಮ ಜೀವನವನ್ನು ರಾಮಚಂದ್ರನ ನಿಂದನೆಗಾಗಿ ಮುಡಿಪಾಗಿಟ್ಟು ಹೊರಟವರು. ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತನ್ನೋದು ನಾವು ಹೇಳಬೇಕಾಗಿಲ್ಲ. ಇತಿಹಾಸದಲ್ಲಿ ಬಂದ ಕೃತಿಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ರಾಜಾವಳಿ ಕಥಾಸಾರ ಇರಬಹುದು, ಕುಮುದೇಂದು ಇರಬಹುದು, ಕುಮುದೇಂದು ಅವನ ಗ್ರಂಥ ಇದೆ ಇರಲಿ, ಆ ತರಹದ ಗ್ರಂಥಗಳು. ಲೇಔಡಿ ಆಗ್ತಾ ಇರೋದು ಇದೇ ಮೊದಲಲ್ಲ. ರಾಮಾಯಣದ ಕಥೆ ಆಗಲಿ, ಮಹಾಭಾರತದ ಕಥೆ ಆಗಲಿ, ನೀವು ಪ್ರಾಚೀನ ಜೈನ ಗ್ರಂಥಗಳನ್ನೆಲ್ಲ ನೋಡಿಬಿಟ್ರೆ ಅಯ್ಯೋ ಪಾಪ ಈಗ ಬಹಳ ಮೆತ್ತಗೆ ಮಾಡ್ತಾ ಇದ್ದಾರೆ ಅಂತ ಅನ್ಸೋಷ್ಟು ಉಗ್ರವಾಗಿ ಮಾಡಿದ್ದಾರೆ. ಸಂಸ್ಕೃತದ ಸಾಹಿತ್ಯ ಒಂದು ಕಾಲದಲ್ಲಿ ಸಂಸ್ಕೃತದ ಕಥಾ ಸಾಹಿತ್ಯ, ಕಾವ್ಯ ಸಾಹಿತ್ಯ ಭವಭೂತಿ ಅವ್ರದ್ದೆಲ್ಲ ಆದಮೇಲೆ ಆ್ಯಂಟಿ ವೇದಿಕ್ ಆಗಿ ಪರಿಣಮಿಸಿತ್ತು. ಆದರೆ ಇವತ್ತಿನ ಜನಾಂಗಕ್ಕೆ ಏನು ಅಂತಂದರೆ ಸಂಸ್ಕೃತ ಅಂತಂದರೆ ಅದು ವೇದಿಕ್ ಅಂತ. ಆದರೆ ಒಂದು ಕಾಲದ ಪ್ರವಾಹ ಏನಿತ್ತು, ಆ್ಯಂಟಿ ವೇದಿಕ್ ಆಗಿ ಇತ್ತು. ಅದರ ಸುಳಿವು ಸೂಕ್ಷ್ಮಗಳನ್ನೆಲ್ಲ ನಾವು ಯಾವತ್ತಾದರೂ ಸೇರಿದಾಗ ಕಾಫಿಯೋ ಟೀಯೋ ಕುಡಿತಾ ಮಾತನಾಡಬೇಕಾದದ್ದು ಎಲ್ಲವನ್ನ ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ. ಎಷ್ಟೋ ಬಾರಿ ಅದು ಹೇಳ್ತಾ ಹೋದರೆ ಅದು ಲ್ಯಾಗ್ ಆಗ್ತಾ ಹೋಗುತ್ತೆ. ಒಂದು ಎರಡನೆಯದ್ದು, ಎಷ್ಟೋ ವಿಚಾರಗಳು ನಮ್ಮ ಒಳಗಡೆ ಇರಬೇಕು. ಕೆಲವೊಂದೆಲ್ಲ ವಿಚಾರಗಳು ನಮ್ಮ ಒಳಗಡೆ ಇರಬೇಕು. ಯಾಕೆಂದರೆ ಎಲ್ಲ ಹೇಳಿದ್ರೆ ಜನ ಮುಂದೆ ಕೇಳುವವರಿಗೆ ಗೊಂದಲವೋ ಗೊಂದಲ ಆದೀತು ಅಥವಾ ಏನೇನೋ ಸಮಸ್ಯೆ ಆದೀತು. ಯಾಕೆ ಹೇಳಿದೆ ಅಂತಂದರೆ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಫುಟವಾಗಿ ಇದೆ. ರಾಮಾವತಾರ ಕಾಲದಲ್ಲಿ ರಾಮನ ಪೆಟ್ಟು ತಿಂದವರು ಬಹಳ ಜನ ಹೋದರು ಅಂಧಂತಮಸ್ಸಿಗೆ. ಇನ್ನು ಕೆಲವರು ಸುರಾಣಕರು, ಅವರೂ ಹೋಗಿದ್ದಾರೆ. ಅಲ್ಲಿ ಉಳಿದವರು ಕೃಷ್ಣಾವತಾರ ಕಾಲದಲ್ಲಿ ಹೋಗ್ತಾರೆ. ಕೃಷ್ಣಾವತಾರ ಕಾಲದಲ್ಲಿಯೂ ಉಳಿದವರು 28ನೆಯ ಕಲಿಯುಗ 4300 ವರ್ಷಗಳಾದ ಮೇಲೆ ತಮೋಗಾಹ ಭವಿಷ್ಯಂತಿ, ತಮಸ್ಸಿಗೆ ಹೋಗ್ತಾರೆ. ಇದು ಬ್ರಹ್ಮದೇವರು ಮಾಡಿದ ಅರಿಕೆ. ಅಂದರೆ ಮೂರೂ ತರಹದ ಜೀವರ ಸಾಧನೆಯ ಪಥವನ್ನು ತೀರ್ಮಾನ ಮಾಡುವ ಶಕ್ತಿ ಅವರೊಬ್ಬರಿಗೆ ಇರೋದು. ಮೂರೂ ತರಹದವರಿಗೆ, ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಸಾಧನೆ ಹೇಗೆ ಮಾಡಿಸಬೇಕು ಅಂತ ಹೇಳಿ ಅವರಿಗೆ ಗೊತ್ತು. ಅದಕ್ಕೆ ಕೃಷ್ಣ ಇದು ರಾಮ ಹೇಳಿದ್ದು, ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ ಅಂತ. ಎಷ್ಟು ಅಂತ ವಿಚಾರ ಮಾಡೋಣ. ಅದು ಒಂದ್ಸರ್ತಿ ಬಂದಾಗ ಅವನು ಸ್ವಲ್ಪ ಹೇಳೋದು, ಮತ್ತೆ ವಾಪಸ್ಸು ಹೋಗೋದು, ಮತ್ತೆ ಗ್ರಂಥಗಳ ಪ್ರತಿಪದಾರ್ಥವನ್ನು ಚಿಂತನೆ ಮಾಡೋದು. ಇಲ್ಲಿಂದ ಆರಿಸಿದರು ಆಚಾರ್ಯರು ಇದನ್ನ. ಇದು ಆಚಾರ್ಯರ ಸ್ವಾನುಭವ, ಆಚಾರ್ಯರ ಅಂತರಂಗದ ಅರ್ಥ. ಮೂಲ ರಾಮಾಯಣದಲ್ಲಿರಬಹುದು. ಆದರೆ ಆಚಾರ್ಯರ ಈ ಅಂತರಂಗದ ಅರ್ಥ ಅಂತನ್ನೋದು ನಮಗೆ ಅನುಭವಕ್ಕೆ ಬರುತ್ತೆ ಅನ್ನೋದು ಸತ್ಯ. ಆಚಾರ್ಯರು ಅದನ್ನೇ ಯುಕ್ತ್ಯಾ ಬುದ್ಧಿಬಲಾಚೈವ ಅಂತ ಮುಂದೆ ಹೇಳ್ತಾರೆ. ನಾನು ಹೇಗೆ ರಾಮಾಯಣದ ಕಥೆಯನ್ನು ಏನೇನು ಆಧರಿಸಿ ಹೇಳಿದ್ದೇನೆ ಅಂತ ಆಕರವನ್ನು ಹೇಳ್ತಾರೆ. ಅದನ್ನು ನಾವು ಮುಂದೆ ನೋಡೋಣ. ಪ್ರಶ್ನೆ ಒಳ್ಳೆಯದಿದೆ, ಆದರೆ ಮುಂದೆ ಉತ್ತರ ಇದೆಯಲ್ಲ. ಒಂದು ಒಳ್ಳೆಯ ಲಕ್ಷಣ ಏನು ಅಂದರೆ, ಪ್ರಶ್ನೆ ಈ ಗ್ರಂಥಕ್ಕೆ ಸಂಗತವಾಗಿ ಬಂದಾಗ ಮುಂದೆ ಉತ್ತರ ಕೊಡೋದಿದ್ರೆ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ ಯೋಚನಾ ಶಕ್ತಿ ಅಂತ. ಅಥ ಏ ತ್ವತ್ಪದಾಂಭೋಜ ಮಕರಂದೈಕಲಿಪ್ಸವ ತ್ವಯಾ ಸಹಾಗತಾಸ್ಥೇಶಾಂ ವಿಧೇಹಿಸ್ತಾನಮುತ್ತಮಂ. ಅದರಿಂದ ನೀನು ಈ ತನಕ ಬಂದವರ ನಡೆಯನ್ನು, ನೀನು ಈ ತನಕ ಯಾರ ಬಗ್ಗೆಗೆ ಆದೇಶ ಮಾಡಿದ್ದಿ ಅದೆಲ್ಲವನ್ನು ನಾನು ಮಾಡಿದ್ದೇನೆ. ರಾಮಾವತಾರದ ಒಳಗಡೆ ಯಾರ್ಯಾರಿದ್ದಾರೆ, ಜೀವತ್ರಯರು, ತ್ರಿವಿಧ ಜೀವರು, ಜೀವತ್ರಯರು ಅಲ್ಲ ತ್ರಿವಿಧ ಜೀವರು,
ಅವರೆಲ್ಲರ ಗತಿಯನ್ನು ನಿನ್ನ ಮುಂದೆ ಅರಿಕೆ ಮಾಡಿಕೊಂಡಿದ್ದೇನೆ ಸ್ವಾಮಿ. ನಿನ್ನ ಜೊತೆಗೆ ಈಗ ಬಂದವರು ಅಟ್ ಪ್ರೆಸೆಂಟ್ ಅವರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅಂತ ನೀನು ಹೇಳಬೇಕು, ನಾನು ಕೊಡ್ತೇನೆ ಅಂತ. ಅಹಂ ಭವಸ್ತುರೇಶಾದ್ಯಾಹ ಕಿಂಕರಾಸ್ಮತವೇಶ್ವರ ಯಚ್ಚ ಕಾರ್ಯಮಿಹಾಸ್ಮಾಭಿಹಿ ತದಪ್ಯಾಜ್ಞಾಪಯಾಶುನಃ. ನಾನಾಗಲಿ, ಬ್ರಹ್ಮದೇವರು ಹೇಳ್ಕೊಳ್ಳೋದು, ನಾನು ಅಂದರೆ ಇಲ್ಲಿ ಬ್ರಹ್ಮದೇವರು, ನಾನಾಗಲಿ ಸದಾಶಿವ ಆಗಲಿ ಸುರೇಶಾದ್ಯಾಹ ಇಂದ್ರ ಮೊದಲಾದವರಾಗಲಿ ತವ ಕಿಂಕರಾಹ ನಿನ್ನ ಊಳಿಗದವರು, ಯಚ್ಚ ಕಾರ್ಯಮಿಹಾಸ್ಮಾಭಿಹಿ ನಾವೀಗೇನು ಮಾಡಬೇಕು, ತದಪಿ ಆಜ್ಞಾಪಯಸ್ವ, ತದಪಿ ಆಜ್ಞಾಪಯ ಅದನ್ನು ನಮಗೆ ಆಜ್ಞೆ ಮಾಡು, ನಾವು ಮಾಡುತ್ತೇವೆ. ಇತ್ಯುದೀರಿತಮಾಕರ್ಣ್ಯ ಶತಾನಂದೇನ ರಾಘವ ಜಗಾದ ಭಾವಗಂಭೀರ ಸುಸ್ಮಿತಾಧರ ಪಲ್ಲವ ಇತಿ. ಈ ರೀತಿಯಾಗಿ ಶತಾನಂದೇನ ಬ್ರಹ್ಮದೇವರ ಉದೀರಿತಂ ಮಾತನ್ನು ಆಕರ್ಣ್ಯ ಕೇಳಿ ಭಾವಗಂಭೀರ ಸುಸ್ಮಿತಾಧರ ಪಲ್ಲವ ಅವನ ಮುಗುಳು ನಗೆಯಲ್ಲಿ ನಾವು ಹಿಡಿದಿಡಲಾಗದ ವೈಚಾರಿಕವಾದ ಆಳ ಇತ್ತು. ಹಾಗೆ ಭಾವದಿಂದ ಗಂಭೀರವಾದ ಅಂದರೆ ಅವನ ನಗು ಅರ್ಥ ಮಾಡಿಕೊಂಡಷ್ಟೂ ಇತ್ತು ಅಂತ. ಭಾವಗಂಭೀರ ಸುಸ್ಮಿತ ಅಧರ ಪಲ್ಲವ ಅವನ ತುಟಿ ಎಂಬ ಕೆಂಪು ಚಿಗುರು, ಆ ಚಿಗುರಿನಲ್ಲಿ ಮೂಡಿದ ನಗೆ, ಆ ನಗೆಯ ಹಿಂದೆ ಇರುವ ಆಳವಾದ ಭಾವ. ನಾವು ಇಷ್ಟು ಬಿಡಿಸಿಯೇ ಹೇಳಬೇಕು, ಯಾಕೆಂದರೆ ಸಂಸ್ಕೃತದಷ್ಟು ಉದ್ದವಾದ ಸಮಸ್ತ ಪದ ನಿಮಗೆ ಯಾವ ಭಾಷೆಯಲ್ಲೂ ಸಿಗಲ್ಲ. ನೀವು ವಿಗ್ರಹ ಮಾಡಲಿಕ್ಕಾಗಲ್ಲ, ನೀವು ಬಿಡಿಸೇ ಹೇಳಬೇಕು. ಸಮಾಸ ಯಾಕೆ ಇರೋದು ಸಂಸ್ಕೃತದಲ್ಲಿ? ಒಂದು ವಾಕ್ಯವನ್ನು ಒಂದು ಪದದಲ್ಲಿ ಹೇಳಬೇಕು ಅಂದರೆ ಸಮಾಸ ಇದೆ. ಸಮಾಸ ಅಂದರೆ ಸಂಕ್ಷೇಪ ಅಂತ ಅಷ್ಟೇ, ಇನ್ನೇನು. ಸಮಾಸ ಅಂದರೆ ಸಂಕ್ಷೇಪ, ವ್ಯಾಸ ಅಂದರೆ ವಿಸ್ತಾರ. ಸಮಾಸ ಬಹಳ ದೀರ್ಘವಾಗಿ ಬೆಳೆದದ್ದು ಒಂದು ಭಾಷೆ ಅಂತ ಇದ್ದರೆ ಅದು ಸಂಸ್ಕೃತ. ಬಹುವ್ರೀಹಿ ಸಮಾಸ ಅಂತೆ, ದ್ವಂದ್ವ ಸಮಾಸ ಅಂತೆ, ಅಷ್ಟು ಸಮಾಸಗಳಿದೆ. ಬೇಕಷ್ಟು ಸಮಾಸದ ರೀತಿಗಳಿದೆ. ಬಹುವ್ರೀಹಿಯಲ್ಲಿ ಏಳೂ ವಿಭಕ್ತಿಗೆ ಸಂಬಂಧಪಟ್ಟ ಸಮಾಸಗಳಿದೆ. ಅಂದರೆ ಒಂದು ದೊಡ್ಡ ವಾಕ್ಯವನ್ನು ಒಂದು ಪದದಲ್ಲಿ ಹೇಳಬಹುದಾದ ಸೌಕರ್ಯ ಇರೋದು ಇಲ್ಲಿ ಮಾತ್ರ. ಬೇರೆ ಭಾಷೆಯಲ್ಲಿ ಬಹುರೀಹಿಯ ಒಂದೇ ಒಂದು ಮಾಡೆಲ್ ಇದೆ. ಇವಾಗ ಈ ಹಿಂದಿಯಲ್ಲಿ ಮತ್ತು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಮಹಾಶಯರು ಬಂದರು. ಅಲ್ಲಿ ಮಹಾ ಉನ್ನತವಾದ ಆಶಯ ಅಂತಃಕರಣ ಯಾರಿಗಿದೆಯೋ ಅವನು ಮಹಾಶಯ. ಆದರೆ ಇವತ್ತು ಮಹಾಶಯ ಅನ್ನೋದು ವ್ಯಂಗ್ಯಾರ್ಥದಲ್ಲೇ ವಿರುದ್ಧಾರ್ಥದಲ್ಲೇ ಬಳಕೆ ಆಡೋದು. ಅಡಿಗರದ್ದು ಒಂದು ಕವನವೇ ಇದೆ, ಮೂಲಕ ಮಹಾಶಯರು ಅಂತ. ಬೇರೊಬ್ಬರ ಮೂಲಕ ಇನ್ಫ್ಲುಯೆನ್ಸ್ ಮಾಡಿ ಕೆಲಸ ತಾಸಿಕೊಳ್ಳುವವರನ್ನ ಮೂಲಕ ಮಹಾಶಯರು ಅಂತ ಕರೀತಾರೆ ಅವರು. ಹೀಗಾಗಿ ಅಲ್ಲಿ ಮಹಾಶಯ ಅನ್ನೋದು ಅವತ್ತಿಗಾಗಲೇನೆ ವ್ಯಂಗ್ಯ ಹಾಗೆ. ಆದರೆ ಆ ಥರದ್ದು ಕೆಲವೊಂದು ಪದಗಳಿದೆ. ಶುಭಾಶಯ ಮುಕ್ಕಣ್ಣ ಅನ್ನೋದು ಒಂದು ರೀತಿಯಾದ ಬಹುವ್ರೀಹಿ. ಮೂರು ಕಣ್ಣು ಯಾರಿಗಿದೆಯೋ ಅವನು ಮುಕ್ಕಣ್ಣ, ನಾಲ್ಕು ಮೊಗ ಯಾರಿಗಿದೆಯೋ ಅವನು ನಾಲ್ಮೊಗ, ಆರು ಮುಖ ಯಾರಿಗಿದೆಯೋ ಅವನು ಆರ್ಮುಗ. ಅಲ್ಲ, ಅವರು ಅವರು ಸೇರಿಸ್ತಾರ ತಮಿಳರು. ಆದರೆ ಇಲ್ಲಿರೋದು ಇಷ್ಟೇ. ಅದರಿಂದಾಗಿ ಬಹುರೀಹಿ ಸಮಾಸದ ಉದಾಹರಣೆಗಳು ಇಷ್ಟೆ. ಇನ್ನು ಇಂಗ್ಲೀಷಿನಲ್ಲಿ ಬಹುರೀಹಿ ಸಮಾಸ ಕೇಳಲಿಕ್ಕೆ ಆಗಲ್ಲ ನಮಗೆ, ಅದಕ್ಕೆ ಎಡ್ ಪ್ರತ್ಯಯವನ್ನು ಸೇರಿಸ್ಬೇಕು. ಫೋರ್ ಫೇಸ್ಡ್, ನಾಲ್ಕು ಮುಖವನ್ನು ಹೊಂದಿರುವ ಅಂತ. ಅಲ್ಲಿ ಬಹುರೀಹಿ ಎರಡು ಪದಗಳು ಸೇರಿ ಬೇರೆ ಇನ್ನೇನನ್ನೋ ಹೇಳೋದು ಅನ್ನುವ ಕಾನ್ಸೆಪ್ಟೇ ಇಲ್ಲ. ಬಹುರೀಹಿ ಇಲ್ಲ, ದ್ವಂದ್ವ ಇಲ್ಲ, ಅಂಡ್ ಅಂತನ್ನುವ ಪ್ರತ್ಯಯವನ್ನು ಸೇರಿಸಬೇಕು. ರಾಮ ಅಂಡ್ ಭೀಮಾ
ಬಂದರು ಅಂತ ಈ ರೀತಿ ಹೇಳಬೇಕು ನೀವು. ಸೋಲ್ಜರ್ಸ್ ಆರ್ ಕಮಿಂಗ್, ಅಲ್ಲಿ ಆರ್ ಪ್ರತ್ಯ ಆರ್, ಇದು ಈ ತರಹದ ಸಮಾಸದ ಬೆಳವಣಿಗೆಯೇ ಇಲ್ಲ. ಅದರಿಂದಾಗಿ ನಾವು ಬೇರೆ ಭಾಷೆಯಲ್ಲಿ ಹೇಗೆ ಅನುವಾದ ಮಾಡುವುದು? ಇದನ್ನ ಮಾಡಬೇಕಾದ್ರೆ ಭಾವ ಗಂಭೀರವಾದ ಸುಸ್ಮಿತವಾದ ಅಧರ ಪಲ್ಲವುಳ್ಳವನಾಗಿ ಹೇಳಿದ ಅಂತ ಅನುವಾದ ಮಾಡಿಬಿಟ್ರೆ ಏನ್ ಭೀಕರ ಅದು. ವಿಭಕ್ತಿ ಮಾತ್ರ ಅನುವಾದ ಆಯ್ತು. ಅದಕ್ಕೆ ಆ ರೀತಿ ಅನುವಾದ ಮಾಡೋಕ್ಕಿಂತ ಮಾಡದೇ ಇರೋದು ಉತ್ತಮ. ನಮಗೆ ಸಂಸ್ಕೃತ ಓದಿದ್ರೆ ಅರ್ಥ ಆಗತ್ತೆ ಸ್ವಾಮಿ, ಅವ್ರು ಕನ್ನಡ ಓದಿದ್ರೆ ಅರ್ಥ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡತ್ತೆ ಎಷ್ಟೋ ಬಾರಿ. ಇಷ್ಟು ಜಗಾದ ಭಾವ ಗಂಭೀರ ಸುಸ್ಮಿತ ಅಧರ ಪಲ್ಲವ, ಬ್ರಹ್ಮದೇವರು ಅವನ ಸುಸ್ಮಿತನ್ನ ಗ್ರಹಿಸಿದರು. ಹೌದು, ಅಂದ್ರೆ ಅಲ್ಲ, ಆ ಸುಸ್ಮಿತದಿಂದ ಬ್ರಹ್ಮದೇವರ ವಿನಯ ಅಂದ್ರೆ ರಿಫ್ಲೆಕ್ಷನ್ ತೆಗೆದುಕೊಳ್ಬೇಕು. ಅದನ್ನ ಇವನು ನಗಬೇಕಂತಾದ್ರೆ, ಇವನು ನಗಬೇಕು ಅಂತಾದ್ರೆ ಅವನು ಅವನ ವಿನಯ ಇವನಿಗೆ ಇಷ್ಟ ಆಗಿದೆ. ಅವರ ಕಣ್ಣು ನಿನ್ನ ಮಾತಿನ ಹಿಂದೆ ಇರುವ ಭಾವವನ್ನು ಗ್ರಹಿಸ್ತೇನೆ ಅಂತನ್ನೋ ಭಾವ ಬ್ರಹ್ಮದೇವರಲ್ಲಿ ಇದೆ, ಅದರಿಂದಾಗಿ ನಗು. ಎಷ್ಟು ಇದನ್ನು ಇವರು ಗ್ರಹಿಸಿದ್ರು ಅಲ್ಲ, ಆಚಾರ್ಯರು ಯಾಕೆ ಗ್ರಹಿಸಿದ್ರು ಅಂದ್ರೆ ಆ ಸಮಾನ ಆದ್ದರಿಂದ. ಖಂಡಿತ. ಏನ್ ಹೇಳಿದ ದೇವರು? ಜಗದ್ಗುರು ತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ, ಗುರುವಾದೇಶಾನುಸಾರೇಣ ಮಯಾದಿಷ್ಟಾಚ ಸದ್ಗತಿ. ಕಮಲೋದ್ಭವ, ಓ ತಾವರ ಒಳಗಡೆ ಮೂಡಿದವನೇ, ಹಲವಾರು ಅರ್ಥ ಇದೆ ಇಲ್ಲಿ. ಎರಡರ್ಥ ಮುಖ್ಯವಾಗಿ, ಲಕ್ಷ್ಮಿಯಲ್ಲಿ ಹುಟ್ಟಿದವ ಕಮಲಾಯಾಮ್ ಉದ್ಭವ ಯಸ್ಯ, ಕಮಲಾ ಅಂದರೆ ಲಕ್ಷ್ಮೀದೇವಿ, ಅಲ್ಲಿ ಹುಟ್ಟಿದವ. ಇನ್ನು ಕಮಲ ಅಂದರೆ ಲೋಕಾತ್ಮಕವಾದ ಕಮಲ, ಅದರ ನಟ್ಟ ನಡುವೆ ಹುಟ್ಟಿದವ ಕಮಲೋದ್ಭವ. ಇಷ್ಟು ಎರಡರ್ಥ ಈಗ ಸಾಕು. ಅಂದರೆ ಇದರ ಇದಕ್ಕೆ ಅನುಗುಣವಾಗಿ ಅರ್ಥ ಮಾಡೋದು, ಸುಮ್ಮನೆ ಅರ್ಥ ಮಾಡೋದಲ್ಲ. ಅದಕ್ಕೆ ಜಗದ್ಗುರುತ್ವ ಮಾದಿಷ್ಟಂ ಅಂತ. ಕಮಲದಲ್ಲಿ ನೀನು ಹುಟ್ಟಿದ್ದು ಮೊದಲು ಜಗದ್ಗುರುತ್ವವನ್ನು ನಿನಗೆ ಹೇಳಿದ್ದೇನೆ. ಆಮೇಲೆ ನಮ್ಮಿಬ್ಬರ ಮೊದಲ ಮಗ, ಅದರಿಂದಾಗಿ ನೀನು ಜಗತ್ತಿಗೆ ಗುರು. ಗುರು ಅಂತಂದರೆ ಹಿರಿಯ ಅಂತ. ಓಹ್, ಯಾರು ಅವರು ಉಪದೇಶ ಕೇಳಿದ್ದಾರೆ ಅಂತ ಅನ್ಬೇಡಿ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾರ ಮನಸ್ಸಿನಂತೆ ನಡ್ಕೊಳ್ತೇವೋ ಅವರು ಜಗದ್ಗುರುಗಳು. ಮಧ್ವಾಚಾರ್ಯನು ಜಗದ್ಗುರುಗಳು, ಇರೋದೊಂದೇ ಜಗತ್ತು, ಎಷ್ಟು ಜನ ಗುರುಗಳು ಅಂತ ಕೆಲವರು ಕೇಳ್ತಾರೆ. ಹೌದು, ಜಗತ್ತು ಇಲ್ಲ ಅಂತ ಹೇಳುವವರೇ ಜಗದ್ಗುರು ಆಗಿರುವಾಗ. ಆ ಜಗತ್ತಿನಲ್ಲಿ ಅಂತರ್ಯಾಮಿ ಒಬ್ಬ ಇದ್ದಾನೆ, ಆ ಅಂತರ್ಯಾಮಿಯನ್ನು ನಾನು ನೋಡಿದ್ದೇನೆ ಅಂತ ಹೇಳುವವ ಯಾಕೆ ಜಗದ್ಗುರು ಆಗಬಾರ್ದು? ಏನ್ ಮಾಡೋಣ? ಜಗದ್ಗುರು ತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ. ಕಮಲೋದ್ಭವ, ಓ ಲಕ್ಷ್ಮಿಯ ಮೊದಲ ಮಗನೇ, ಲೋಕದೊಳಗಡೆ ಹುಟ್ಟನ್ನು ಪಡೆದವನೇ, ತೇ ಜಗದ್ಗುರುತ್ವ ಮಾದಿಷ್ಟಂ, ನೀನು ಜಗದ ಹಿರಿಯ ಅಂತ ನಾನು ಹೇಳಿದ್ದೇನೆ. ಗುರುವಾದೇಶಾನುಸಾರೇಣ ಮಯಾದಿಷ್ಟಾಚ ಸದ್ಗತಿ, ಜಗತ್ತಿನ ಸಜ್ಜನರ ಗತಿ ಈ ಗುರುವಿನ ಆದೇಶಕ್ಕೆ ಪಕ್ಕ ಆಗಿ ಇರಬೇಕು ಅನ್ನೋದು ನನ್ನದೇ ಆದೇಶ. ಅದರಿಂದಾಗಿ ನೀನು ಮಾಡಿದ್ದರಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಅಷ್ಟು ಸಮ್ಮತವಾಗಿ ಇದೆ. ಅತಸ್ತ್ವಯ ಪ್ರದೇಯಾಹಿ ಲೋಕಾ ಯೇಷಾಂ ಮದಾಜ್ಞಯ ಹೃದಿ ಸ್ಥಿತಂಚ ಜಾನಾಸಿ ತ್ವಮೈ ವೈಕ ಸದಾ ಮಮ. ನನ್ನ ಆಜ್ಞೆಯಿಂದ ನೀನು ಈ ಲೋಕವನ್ನು, ಇವರಿಗೆ ಯಾವ ಲೋಕ ಯೋಗ್ಯವೋ ಅದನ್ನು ಕೊಡು, ರಾಮನ ಹಿಂದೆ ಬಂದವರಿಗೆ. ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲಪ್ಪ, ಹೃದಯ ಸ್ಥಿತಂಚ ಜಾನಾಸಿ, ನನ್ನ ಎದೆಯೊಳಗಿನ ಭಾವವನ್ನು ನೀನು ತಿಳಿದಿದ್ದೀಯ. ಅದರಿಂದಾಗಿ ನಾನು ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳಬೇಕೆ? ಈ ನಗುವಿನಲ್ಲಿ ಇಷ್ಟೆಲ್ಲ ಅರ್ಥಗಳುಂಟು. ಸುಸ್ಮಿತಾಧರ ಪಲ್ಲವ ಅಂತನ್ನು ಅಲ್ಲಿ
ಆಚಾರ್ಯರು ಅಷ್ಟೇ ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಆಚಾರ್ಯರೇ ಅವ್ರ ಮಾತನ್ನು ಬಿಡಿಸ್ಬೇಕಾಯ್ತು. ಆ ರಾಮನ ಮುಗುಳು ನಗೆಯನ್ನು ನಾನು ನೋಡಿದ್ದೇನೆ ಅಂತ ಅವರೇ ಅಲ್ವಾ ಹೇಳಿದ್ದು. ಹೀಗಾಗಿ ನಿನಗೆ ಗೊತ್ತಿದೆ ನಾನೇನು ಬಾಯ್ಬಿಟ್ಟೇನು ಹೇಳಬೇಕಾಗಿಲ್ಲಪ್ಪ, ನನ್ನ ಹೃದಯದ ಒಳಗಡೆ ಇರೋದು ನಿನಗೆ ಗೊತ್ತಿದೆ, ಹಾಗೆ ಕೊಡು. ಇತೀರಿತೋ ಹರೇರ್ಭಾವ ವಿಜ್ಞಾನಿ ಕಂಜ ಸಂಭವ ಪಿಪೀಲಿಕಾ ತೃಣಾಂತಾನಾಂ ದದೌ ಲೋಕಾನ್ ಅನುತ್ತಮಾನ್ ವೈಷ್ಣವಾನ್ ಸಂತತತ್ವಾಚ್ಚ ನಾಂನಾ ಸಾಂತಾನಿಕಾನ್ ವಿಭುಹು. ಈ ರೀತಿಯಾಗಿ ದೇವರು ಹೇಳಿದಾಗ ಇತೀರಿತಃ ಹೀಗೆ ಹೇಳಿದಾಗ ಅಂತ ಅರ್ಥ ಮಾಡಬೇಕು. ಹೀಗೆ ಹೇಳಲ್ಪಟ್ಟವನಾಗಿ ಅಂತಂದರೆ ಅದು ಕನ್ನಡಕ್ಕೆ ಅಸಹಜವಾದ ಪ್ರಯೋಗ. ಅದಕ್ಕಾಗಿ ನಾನು ಆ ರೀತಿ ಅನುವಾದ ಮಾಡೋದು. ಇತೀರಿತಃ ಈ ರೀತಿಯಾಗಿ ಹೇಳಿದಾಗ ಹರೇ ಹೇ ಪರಮಾತ್ಮನ ಭಾವವಿಜ್ಞಾನಿ ಹೃದಯದೊಳಗಣ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದ ಕಂಜ ಸಂಭವ ಬ್ರಹ್ಮದೇವ ಪಿಪೀಲಿಕಾ ತೃಣಾಂತಾನ ಸ್ಥಾವರ ಪ್ರಪಂಚದಲ್ಲಿ ಅತ್ಯಂತ ಕೊನೆಯದಾದದ್ದು ಹುಲ್ಲು, ಜಂಗಮ ಪ್ರಪಂಚದಲ್ಲಿ ಅತ್ಯಂತ ಕಿರಿಯದಾದದ್ದು ಪಿಪೀಲಿಕಾ ಇರುವೆ, ಆ ತರಹದ ಎಲ್ಲ ಜೀವರಿಗೆ ಅನುತ್ತಮಾನು ಲೋಕಾನ್ನ ದದವು, ಅನುತ್ತಮ ಲೋಕಗಳನ್ನು ಕೊಟ್ಟ, ಮೋಕ್ಷವನ್ನು ಕೊಟ್ಟ ಅಂತ ಅರ್ಥ. ಅದಕ್ಕೇನು ಹೆಸರು? ಸಾಂತಾನಿಕಾನ್ ಅಂತಂದರು. ಅಲ್ಲ, ಆ ಸಾಂತಾನಿಕಾನ್ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿಯೂ ಇದೆ. ಲೋಕಾನ್ ಸಾಂತಾನಿಕಾನ್ ನಾಮ ಯಾಸ್ಯಂತೀಮೇ ಸಮಾಗತಾಹ ಅಂತ ಉತ್ತರಕಾಂಡ 110ನೆಯ ಸರ್ಗ 12ನೆಯ ಶ್ಲೋಕ. ನಾಂನ ಸಾಂತಾನಿಕಾನ್ ಲೋಕಾನ್ ಸಾಂತಾನಿಕಾನ್ ನಾಮ ಯಾಸ್ಯಂತೀಮೇ ಸಮಾಗತಾಹ ಅಂತ ಅಲ್ಲಿ ಹೇಳಿದ್ದಾರೆ. ಆ ಸಾಂತಾನಿಕಾನ್ ಅನ್ನೋ ಶಬ್ದಕ್ಕೇನರ್ಥ? ಬೇರೆಯೇ ಲೋಕ ಅಂತನ? ರಾಮನ ಹಿಂದೆ ಬಂದವರಿಗೆ ಬೇರೆಯೇ ನಿರಾಶ್ರಿತರ ಶಿಬಿರ ಥರ ಬೇರೆಯೇ ಮಾಡಿದ್ರ ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ವೈಷ್ಣವ ಲೋಕದ್ದೇ ಹೆಸರು. ಏನು? ವೈಷ್ಣವಾನ್ ಸಂತತತ್ವಾಚ್ಚ, ಯಾವಾಗಲೂ ನಿತ್ಯವಾಗಿ ಇರ್ತದೆ, ಅದರಿಂದಾಗಿ ಸಾಂತಾನಿಕ. ಇದಕ್ಕೆ ಇನ್ನೊಂದು ಅರ್ಥವನ್ನು ಸಂತತತ್ವಾತ್ಮದ ಆಚಾರ್ಯರ ಮಾತು, ಅದಕ್ಕೆ ಇನ್ನೊಂದು ಅರ್ಥವನ್ನು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಹೇಳಿದ್ದಾರೆ. ಸ್ವಾನಂದ ಸಂತಾನವತೀಮನಂತಾಂ ಅಂತ. ಸಂತಾನ ಅಂದರೆ ಒಳ್ಳೆಯ ಮುಂದುವರಿಕೆ. ಯಾವುದು ಒಳ್ಳೆಯ ಮುಂದುವರಿಕೆ? ಸ್ವಾನಂದ ಸಂತಾನವತೀಂ, ಸ್ವರೂಪಾನಂದದ ಎಡೆಬಿಡದ ಅಸ್ತಿತ್ವ ಯಾವುದರಲ್ಲಿದೆಯೋ ಅದು ಸಾಂತಾನಿಕ ಲೋಕ. ಇಲ್ಲ ಸಂತಾನ, ಸಾಂತಾನಿಕ. ಸಂತಾನ ಅಂದರೆ ನಿರಂತರವಾದ ಮುಂದುವರಿಕೆ, ಒಳ್ಳೆಯ ಮುಂದುವರಿಕೆ. ತಾನ ಅಂದರೆ ವ್ಯಾಪ್ತ, ವ್ಯಾಪ್ತಿ. ಸಂತಾನ ಅಂದರೆ ಒಳ್ಳೆಯ ವ್ಯಾಪ್ತಿ. ಒಳ್ಳೆಯ ವ್ಯಾಪ್ತಿ ಯಾವುದರದ್ದು? ಸ್ವರೂಪಾನಂದದ್ದು. ಹೀಗಾಗಿ ಸಾಂತಾನಿಕಾನ್ ಅಂತಂದರೆ ಸಂತಾನಕ್ಕೆ ಸಂಬಂಧಪಟ್ಟದ್ದು. ಯಾವುದರ ಸಂತಾನ? ಸ್ವರೂಪಾನಂದದ ಸಂತಾನ. ಆಮೇಲೆ ವೈಷ್ಣವಾನ್, ವೈಷ್ಣವ ಲೋಕ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅಲ್ಲೇ ಉಂಟು. ಸಂಬಂಧ್ರೆ ಅಕಯಪ್ರವಿ ಸಂಭೂಮ ಸಖಾಹ ವಿಷ್ಣುವಾಚಕಾಹ. ಅಂದರೆ ಸಂ ಅಂತಂದರೆ ನಾರಾಯಣ, ಅವನಿಂದ ಇದು ಮುಂದುವರಿತಾ ಇರುತ್ತೆ. ಅವನು ತಂದ ಲೋಕ, ಅದರಿಂದಾಗಿ ಸಾಂತಾನಿಕ. ಇದು ಅತ್ಯಂತ ಗುಟ್ಟಾದ ಪದ. ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಅಂತಲೇ ಗೊತ್ತಾಗಲ್ಲ. ಲೋಕಾನ್ ಸಾಂತಾನಿಕಾನ್ ನಾಮ, ಸಾಂತಾನಿಕ ಎಂಬ ಲೋಕವನ್ನು ಕೊಟ್ಟರು. ಅದೇನದು? ಗುಣವಾಚಕವೋ ಅಥವಾ ಅದರ ಹೆಸರು ಕೇವಲ ನಾಮವೋ? ಇಲ್ಲ ಇಲ್ಲ, ಅದು ಗುಣವಾಚಕ. ಹಾಗಾದ್ರೆ ಲೋಕ ಯಾವುದು? ಪ್ರತ್ಯೇಕ ಲೋಕ ಅಲ್ಲ, ಈ ಮೂರೇ ತ್ರಿಧಾಮವೇ. ಶ್ವೇತದ್ವೀಪ, ಅನಂತಾತನ ವೈಕುಂಠವೇ. ಅದನ್ನು ಸಾಂತಾನಿಕ ಅಂತ ಯಾಕೆ ಕರೀತಾರೆ ಅಂತನ್ನೋದಕ್ಕೆ ಕಾರಣ ಹೇಳುದು.
ಅದನ್ನು ಆಚಾರ್ಯರು ಗಂಭೀರವಾಗಿ ವೈಷ್ಣವಾನ್ ಸಂತ ತತ್ವಾಚ ಸಂತ ತತ್ವ ಅದು ಎಡಬಿಡದೇ ಇರುವುದು ಕೊಟ್ಟಾದ್ರೆ ರಿಸರ್ವ್ ಅಂತ ಅಷ್ಟೇ ಅರ್ಥ ಆಗಿದೆ. ಹಾ ಅಷ್ಟೇ ಅಷ್ಟೇ ಅಂದರೆ ಮುಖ್ಯವಾಗಿ ಸಂತ ತತ್ವಾತ್ ಆನಂದದ ಎಡಬಿಡದ ಅಸ್ತಿತ್ವ ಅದರಿಂದಾಗಿ ಸಾಂತಾನಿಕ ಅಂತ. ತೇಜರಾಮೃತಿಹೀನಾಶ್ಚ ಸರ್ವ ದುಃಖ ವಿವರ್ಜಿತ ಸಂಸಾರ ಮುಕ್ತಾನ್ಯವಸನ್ ತತ್ರ ನಿತ್ಯ ಸುಖಾಧಿಕಾಹ. ಯಾರು ಅಲ್ಲಿ ಮುಪ್ಪು ಮುಕ್ತಿಯಿಂದ ಹೀನರಾಗಿ ಅಲ್ಲಿ ಯಾರು ಇರ್ತಾರೋ ಅವರು ಮುಪ್ಪು ಮತ್ತೆ ಸಾವು ಇಲ್ಲ, ಯಾವ ದುಃಖವೂ ಅಲ್ಲಿ ಇಲ್ಲ, ಸಂಸಾರದಿಂದ ಬಿಡುಗಡೆ ಬಂದಾಗಿದೆ, ನಿತ್ಯ ಸುಖದಿಂದ ಕೂಡಿಕೊಂಡು ಇರ್ತಾರೆ. ಏತು ದೇವಾ ಇಹೋದ್ಭೂತಾ ನೃವಾನರ ಶರೀರಿಣ ತೇ ಸರ್ವೇ ಸ್ವಾಂಶಿತಾ ಮಾಪು ತನ್ಮೈಂದ ವಿವಿಧಾವೃತೇ. ಏತು ದೇವಾ ಇಹೋದ್ಭೂತಾ, ಇನ್ನು ದೇವತೆಗಳು ಸರಿ ಮನುಷ್ಯರದ್ದಾಯಿತು, ರಾಕ್ಷಸರ ಗತಿಯನ್ನು ಹೇಳಿ ಆಯಿತು. ಮೊದಲು ನೋಡಿ ತಾಮಸರಿಂದ ಬಂದರು, ತಾಮಸರ ಗತಿಯನ್ನು ಹೇಳಿ ಆಯಿತು. ಆಮೇಲೆ ಸಾತ್ವಿಕರ ಗತಿಯನ್ನು ಹೇಳಿದ್ರು, ಸಾತ್ವಿಕರಲ್ಲಿ ಅಧಮರಾದ ಮನುಷ್ಯರ ಗತಿಯನ್ನು ಹೇಳಿದ್ರು. ಆಮೇಲೆ ದೇವತೆಗಳು ಏನಾದರೂ ಅದು ಬೇಕಲ್ಲ. ಏತು ದೇವ ಇಹೋದ್ಭೂತಾ, ರಾಮನ ಸೇವೆಗಾಗಿ ಕಪಿಗಳಾಗಿ ಮನುಷ್ಯರಾಗಿ ಹುಟ್ಟಿದ ದೇವತೆಗಳು. ತೇ ಸರ್ವೇ ಸ್ವಾಂಶಿತಾ ಮಾಪುಹು, ಎಲ್ಲರೂ ತಮ್ಮ ತಮ್ಮ ಮೂಲ ರೂಪವನ್ನು ಸೇರಿದರು, ಅಂದರೆ ಈ ದೇಹ ಬಿಟ್ಟರು. ಆದರೆ ಇಬ್ಬರು ಮಾತ್ರ ತನ್ನ ಮೈಂದ ವಿವಿಧವು ವೃತೆ, ಮೈಂದ ಮತ್ತು ವಿವಿಧರನ್ನು ಬಿಟ್ಟು. ಅಸುರಾವೇಶ ತಸ್ತೌತು ನ ರಾಮ ಮನು ಜಗ್ಮತು ಪೀತಾಮೃತವು ಪುರಾಯಸ್ಮಾತ್ ಮಮ್ರತುರ್ನಚತೌ ತದಾ. ಅಲ್ರಿ, ಜಾಂಬವಂತನು ಉಳ್ಕೊಂಡಿದ್ದಾನಲ್ವಾ ಕೃಷ್ಣಾವತಾರ ಕಾಲದಲ್ಲಿ, ಆದರೆ ಇವರು ಹೋಗದೆ ಇರೋದು ಅಸುರಾವೇಶದಿಂದ, ಅದು ವಿಶೇಷ. ಆಗೋಗಿತ್ತು, ಯಾವಾಗ ಆಯಿತು ಅಂತ ಹೇಳ್ತಾರೆ. ನರಾಮಂ ಅನುಜಗ್ಮತು ಹೂ, ಅಲ್ಲ ಅವ್ರ ದೇಹ ಹೇಗುಳಿತು, ಹೋಗದೆ ಇರಬಹುದು ದೇಹ ಹೇಗುಳಿತು, ಯಾಕೆಂದ್ರೆ ಆ ದೇಹವೂ ಕೂಡ ಯಾವತ್ತೋ ಒಂದು ದಿವಸ ಜೀರ್ಣ ಆಗಲೇಬೇಕು, ಆ ದೇಹ ಹೇಗುಳಿತು. ಪೀತಾಮೃತವು ಪುರಾ ಯಸ್ಮಾತ್ ಮಮೃತುರ್ ನಚತೌ ತದಾ, ಅಮೃತವನ್ನು ಕುಡಿದಿದ್ದರಿಂದ ಅವರು ನಚ ಮಮೃತು ಹೂ ಸಾಯಲಿಲ್ಲ. ಅಮೃತ ಅಂದ್ರೇನು ಅಂತಂದರೆ ಅಮೃತವೂ ಕೂಡ ಅದೊಂದು ಭೌತಿಕವೇ, ಅಭೌತಿಕ ಏನಲ್ಲ, ಅದು ಎಲ್ಲ ಔಷಧಿಗಳ ಸಾರ, ಎಲ್ಲ ವಸ್ತುವಿನ ಸಾರ, ಶುದ್ಧವಾದ ಸಾತ್ವಿಕ ಅಂಶ ಏನಿದೆ ಅದು ಅಮೃತ ಆಗ್ಬೋದು. ಆ ಸಾರದ ಜೊತೆಗೆ ನಾವು ಅಸಾರವನ್ನು ತಿಂತೇವಲ್ಲ, ಅದರಿಂದಾಗಿ ಹೀಗಾಗೋದು. ಅದರಿಂದಾಗಿ ಅಮೃತದ ಸ್ವರೂಪದ ಬಗ್ಗೆ ನಾವು ಬೇರೆ ಬೇರೆ ಕಡೆ ನೋಡಿದ್ದೀವಿ, ಭಾಗವತದಲ್ಲೆಲ್ಲ ನೋಡಿದ್ವಿ ಅಮೃತದ ಸ್ವರೂಪ ಹೇಗಿದೆ ಅಂತ 9ನೇ ಸ್ಕಂಧದಲ್ಲಿ. ಅದಕ್ಕೆ ಸಂವಾದಿಯಾಗಿ ಅದಕ್ಕೆ ಬೇಕಾದ ಲೆಕ್ಕಾಚಾರ ಭಾಗವತದ 3ನೇ ಸ್ಕಂಧದಲ್ಲಿ ನೋಡಿದೆವು. ಅದರಿಂದಾಗಿ ಪೀತಾಮೃತವು ಪುರಾಯಸ್ಮಾತ್ ಮಮೃತು, ಅಮೃತ ಕುಡಿದದ್ರಿಂದಾಗಿ ಅವರಷ್ಟು ಬೇಗ ಸಾಯಲಿಲ್ಲ. ತಯೋಶ್ಚ ತಪಸಾ ತುಷ್ಟ ಚಕ್ರೇತಾವಜರಾಮರೌ ಪುರಾ ಸ್ವಯಂಭೂಸ್ತೇನೋಭೌ ದರ್ಪಾದಮೃತ ಮಂಥನೆ. ಅವ್ರು ಯಾವಾಗ ಹುಟ್ಟಿದ್ದು ಅಂತಂದರೆ ಅಮೃತ ಮಥನದ ಕಾಲದಲ್ಲಿ, ಅಂದರೆ 2ನೇ ಅಮೃತ ಮಥನದ ಕಾಲದಲ್ಲಿ ಅವರಿದ್ದರು. 2ನೇ ಅಮೃತ ಮಥನದ ಕಾಲದಲ್ಲಿ ಅವರು ತಪಸ್ಸು ಮಾಡಿ ನಮಗೆ ಮುಪ್ಪು ಮತ್ತು ಸಾವು ಇರಬಾರದು ಅಂತ ಕೇಳಿಕೊಂಡಿದ್ದರು. ಅದರಿಂದ ಅವನು ಕೊಟ್ಟಿದ್ದ, ಏನು ದೇವತೆಗಳಲ್ವಾ ಏನು ತೀರಾ ತೊಂದರೆ ಏನು ಮಾಡುವಲ್ಲ, ಕೊಟ್ಟಿದ್ದ ಬ್ರಹ್ಮದೇವರು ಕೊಟ್ಟಿದ್ದರು. ಅದರಿಂದಾಗಿ ದರ್ಪ ಬೆಳೀತು. ಅಮೃತ ಮಥನದಲ್ಲಿ ಪ್ರಸಹ್ಯ ಅಪಿಬತಾಂ ದೇವೈಹಿ, ರಾಹುವಿನ ತರಹವೇ ಅಮೃತವನ್ನು ಸೆಳೆದು ಕುಡಿದಿದ್ರು. ದೇವಾಂಶತ್ವಾದ ಉಪೇಕ್ಷಿತವು, ಹೇಗೋ ನಮ್ಮವರೇ ಅಲ್ವಾ ಅಂತ ದೇವತೆಗಳು ಕಡೆಗಣಿಸಿದ್ರು. ಪೀತಾಮೃತೇಶು ದೇವೇಶು ಯುದ್ಧಮಾನೇಶು ದಾನವೈಹಿ ತೈರ್ದತ್ತಂ ಆತ್ಮಹಸ್ತೇತು ರಕ್ಷಾಯೈ ಪೀತಮಾಶುತತ್. ಅಲ್ಲ, ಇವರು ದೇವತೆಗಳಾಗಿ ಕುಡಿದ್ರು ಅಂತ ಹೇಳಿಕೊಳ್ಳ, ಯಾಕೆಂದ್ರೆ ಅಶ್ವಿದೇವತೆಗಳು ಮೂಲ ರೂಪದಲ್ಲಿ ಇದ್ದಾರೆ. ಇವರು ದೈತ್ಯರಾಗಿದ್ದರೆ ಕೊಡ್ತಾನೇ ಇರಲಿಲ್ಲ,
ಕಪಿಗಳಾದ್ರೆ ಯಾವ ವರ್ಗದಲ್ಲಿ ಸೇರಿಸ್ಬೇಕು? ಹೆಂಗ್ ಕುಡಿದ್ರು ಇವರು ಅಂದ್ರೆ, ಯುದ್ಧ ಮಾಡುವಾಗ ರಕ್ಷಣೆಗಾಗಿ ದೇವತೆಗಳು ಇವ್ರ ಕೈನಲ್ಲಿ ಕೊಟ್ಟಿದ್ರು, ಆಗ ಒಂದ್ ಸ್ವಲ್ಪ ಕುಡಿದಿದ್ರು. ಪೀತಾಮೃತೇಶು ದೇವೇಶು ಯುದ್ಧಮಾನೇಶು ದಾನವೈಹಿ ತೈರ್ ದತ್ತಂ ಆತ್ಮಹಸ್ತೇತು ರಕ್ಷಾಯೈ, ರಕ್ಷಣೆಗಾಗಿ ಕೊಟ್ಟಿದ್ರು. ಆಶು ತತ್ ಪೀತಂ ತಸ್ಮಾತ್ ದೋಷಾತ್ ಆಪತುಸ್ತೌ ಆಸುರಂ ಭಾವಮೂರ್ಜಿತಂ. ಹೀಗೆ ನ್ಯಾಸವಾಗಿ ಕೊಟ್ಟದ್ದನ್ನು ಬಳಸಿಕೊಂಡದ್ದಕ್ಕೆ ಅದು ದೊಡ್ಡ ದೋಷ. ನ್ಯಾಸವಾಗಿ ಕೊಟ್ಟದ್ದಕ್ಕೆ ದುಡ್ಡು ಗಿಡ್ಡೆಲ್ಲ ಏನು ಚಾರ್ಜ್ ಮಾಡೋ ಹಾಗಿಲ್ಲ, ಬಿಲ್ಲೆಲ್ಲ ಯಾವುದು ಚಾರ್ಜ್ ಮಾಡೋ ಹಾಗಿಲ್ಲ. ಅದು ಪ್ರಾಚೀನ ಭಾರತದಲ್ಲಿ ಅತ್ಯಂತ ದೊಡ್ಡ ಅಪರಾಧ. ನ್ಯಾಸವಾಗಿ ಕೊಟ್ಟದ್ದಕ್ಕೆ, ನಮ್ಮ ನಿಮ್ಮ ಮನೆಯಲ್ಲಿ ನಂದೊಂದು ಅಮೂಲ್ಯವಾದ ಸಾಮಾನು ಇಟ್ಟು ಹೋಗಿರ್ತೇನೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಚಾರ್ಜ್ ಮಾಡಬಾರ್ದು, ಅದನ್ನು ತೆಗೆದುಕೊಳ್ಬಾರ್ದು ಅದನ್ನು ಅದು, ಏಕೆಂದರೆ ಆ ನಂಬಿಕೆಯ ಪ್ರಶ್ನೆ ಮತ್ತು ಭದ್ರತೆಯ ಪ್ರಶ್ನೆ. ಆದರೆ ಇವತ್ತು ಆ ತರಹದ ದುಡ್ಡಿನಿಂದ ಒಂದು ದೇಶ ನಡೀತಾ ಇದೆ. ನಿಜವಾಗಿ ಬಹಿಷ್ಕಾರ ಹಾಕ್ಬೇಕಾದ ಅವ್ರನ್ನ ಅಲ್ರಿ, ಬೇರೆಯವರ ದುಡ್ಡು ನಮಗೆ ನ್ಯಾಯವ ಅನ್ಯಾಯವ ನಮಗೆ ಸಂಬಂಧ ಇಲ್ಲ, ನಾವು ಇದು ಮಾಡ್ತೇವೆ ಅಂತ ಹೇಳೋ ಹಾಗಿಲ್ಲ. ಅದು ಒಂದು ತಪ್ಪು. ಎರಡನೆಯದ್ದು ಆಯಿತು, ನೀವು ಇದನ್ನು ಮಾಡ್ತೇವೆ ದುಡ್ಡು ಕೊಡಿ, ರಕ್ಷಣೆ ಮಾಡಲಿಕ್ಕೆ ನಮಗೆ ದುಡ್ಡು ಖರ್ಚಾಗುತ್ತೆ ಅಂದಾಗ ಆ ದುಡ್ಡು ನೀವು ಕೊಡಿ ಅಂತ ಈ ಬ್ಯಾಂಕ್ಗಳಲ್ಲೆಲ್ಲ ಇಡ್ತಾರಲ್ಲ, ಅದು ಪ್ರಾಚೀನ ಭಾರತದ ಪ್ರಕಾರ ತಪ್ಪು. ಇವತ್ತಿನ ವ್ಯವಸ್ಥೆಯಲ್ಲಿ, ಇವತ್ತಿನ ವ್ಯವಸ್ಥೆ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಅಕಾರ್ಡಿಂಗ್ ಟು ಏನ್ಷಿಯಂಟ್ ಇಂಡಿಯನ್ ಎಥಿಕಲ್ ವರ್ಕ್ಸ್, ಏನು ಅದನ್ನು ಹೇಳುತ್ತೆ, ನೀತಿಯನ್ನು ಹೇಳುತ್ತೆ, ಅದರ ಪ್ರಕಾರ ತಪ್ಪು. ನಾನಷ್ಟೇ ಹೇಳ್ತಾ ಇರೋದು, ಅದರ ಪರವಾಗಿ ಅಥವಾ ವಿರೋಧವಾಗಿ ಯಾವ ಮಾತನ್ನು ಹೇಳ್ತಾರೆ. ಇವತ್ತು ಅನಿವಾರ್ಯ ರೀ ಬಂದ್ಬಿಟ್ಟಿದೆ, ನೀವೇನು ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ, ಅದಕ್ಕೆ ನಾನು ತಲೆಯೂ ಕೆಡಿಸ್ಕೋತಾ ಇಲ್ಲ. ಹಿಂದೆ ಹೀಗಿತ್ತು ಅಷ್ಟೆ, ಬದಲಾವಣೆಯನ್ನು ಹೇಳ್ತಾ ಇದ್ದೇನೆ. ಅದು ಸರಿಯೋ ತಪ್ಪೋ, ಅದು ಅವರ ಬೆಳವಣಿಗೆಯಲ್ಲಿ ಯಾವ ರೀತಿ ಕಾರಣ ಆಗುತ್ತೆ, ಆ ಜೈವಿಕ ಬೆಳವಣಿಗೆಯಲ್ಲಿ, ಅದು ನಮಗೆ ಗೊತ್ತೂ ಇಲ್ಲ, ಮಾತು ಆಡೋದು. ಆದರೆ ನಮ್ಮ ಹಿಂದಿನವರ ದೃಷ್ಟಿಕೋನ ಏನಿತ್ತು ಅಷ್ಟೇ ನಾನು ಹೇಳ್ತಾ ಇರೋದು. ಅದರಿಂದಾಗಿ ತಸ್ಮಾತ್ ದೋಷಾದಾಪತುಃ, ನ್ಯಾಸವಾಗಿ ಭರವಸೆಯಿಂದ ಕೊಟ್ಟದ್ದನ್ನು ದುರುಪಯೋಗ ಮಾಡಿಕೊಂಡದ್ದರಿಂದ ಅವರಿಗೆ ಅಸುರ ಪ್ರವೇಶ ಆಗಲು ಬೇಕಾದ ಮನೋಭೂಮಿಕೆ ಸಜ್ಜಾಯಿತು ಅಲ್ವಾ. ನೋಡಿ, ನಂಬಿಕೆಯ ದುರುಪಯೋಗವೇ ಅಲ್ವಾ ಅಸುರ ಸ್ವಭಾವ. ಬ್ರಹ್ಮದೇವರು ವರ ಕೊಡ್ತಾರೆ, ಬ್ರಹ್ಮದೇವರಿಗೆ ಉಲ್ಟಾ ಹೊಡಿತಾರೆ ಇವರು. ಕೃತಜ್ಞತೆ ತಾನೇ ಅಂತಿಮವಾಗಿ ಇರೋದು. ನಾವು ನಮ್ಮ ದೇವಾಲಯದ ದುಡ್ಡನ್ನು ಅವ್ರಿಗೆ ಕೊಡ್ತೇವೆ, ಅವರು ನಮ್ಮ ವಿರುದ್ಧವೇ ಕೆಲಸ ಮಾಡ್ತಾರೆ, ಹೇಗೋ ಹಾಗೆ. ಅಸುರ ಸ್ವಭಾವ ಅದು, ಕೃತಜ್ಞತೆ ಇರಬೇಕಲ್ವಾ. ಹೀಗಾಗಿ ಆ ಈ ಸಣ್ಣ ದೋಷದಿಂದ ಹೀಗಾಯ್ತು. ಆಸುರಂ ಭಾವಂ ಊರ್ಜಿತಂ ಆಪತು ಹೂ, ಯಾಕೆಂದ್ರೆ ಈ ಭಾವ ಬಂದಿದೆ ಅಂದರೆ ಇನ್ನು ಉಳಿದದ್ದೆಲ್ಲ ಪ್ರವೇಶ ಆಗಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಅಸುರರ ಜೊತೆ ನಾಳೆ ಗೆಳೆತನ ಮಾಡ್ಕೊಳ್ಳೋವ್ರೆ ಇವರು. ಅದು ಏನಾಯಿತು, ರಾಮಾವತಾರ ಕಾಲ ಆಗೋ ತನಕ ಅದು ಪೋಸ್ಟ್ಪೋನ್ ಆಯಿತು ಅನ್ನೋದಷ್ಟೇ ವಿಶೇಷ. ಇಲ್ಲ, ಹೋಗಿಲ್ಲ, ಮುಂದೆ ಹೋಗ್ತಾರೆ ಅಂತ ಹೇಳಿದ್ದೆ ಅಲ್ಲಿ. ಅವರು ಮೋಕ್ಷಕ್ಕೆ ಹೋದ್ರು ಅಂತ ಹೇಳಲಿಲ್ಲ ದೇವತೆಗಳೆಲ್ಲ, ಅವರ ಸ್ವರೂಪವನ್ನ ಸೇರಿಕೊಂಡ್ರು. ಇವರು ಸ್ವರೂಪ ಸೇರಿಕೊಳ್ಳಲಿಲ್ಲ. ಈ ಎರಡು ತುಂಡು ದೇವತೆಗಳಿಗೆ ಹಲವಾರು ರೂಪ ಇದೆ, ಈ ಎರಡು ತುಂಡುಗಳು ಮಾತ್ರ ದೇವತೆಗಳ ಸ್ವರೂಪಕ್ಕೆ ಪ್ರವೇಶ ಮಾಡಲಿಲ್ಲ. ಅಂದ್ರೆ ಅವರ ಸ್ವರೂಪಕ್ಕೆ ಅಷ್ಟು ದೇವತೆಗಳಾಗಲಿಲ್ಲ. ಈ ದೇಹ ಇಟ್ಕೊಂಡು ಹೆಂಗೆ ಬದುಕಿದ್ರು ಅಂತ ಪ್ರಶ್ನೆ ಬಂದರೆ ಅಮೃತ ಕುಡಿದ್ರು. ಕೃಷ್ಣನಿಗೆ ವಿರುದ್ಧವಾಗಿ ಹೇಗೆ ಮಾತನಾಡಿದ್ರು ಅಂದರೆ ಈ ದೋಷ ಇರೋದ್ರಿಂದಾಗಿ ಅವರು ಇಷ್ಟು ಅಂಶ. ಅಂಗದ ಕಾಲ ತಸ್ತ್ಯಕ್ತ್ವ ದೇಹ ಮಾಪ ನಿಜಾಂತನುಂ ರಾಮಾಜ್ಞಯೈವ ಕುರ್ವಾಣೋ ರಾಜ್ಯಂ ಕುಶ ಸಮನ್ವಿತಃ
ಅಂಗದ ರಾಮ ಹೋದ ಮೇಲೂ ಇದ್ದ, ಕುಶನ ಜೊತೆಗೆ ಗೆಳೆತನದಿಂದ ಇರ್ತಾ ರಾಮನ ಅಣತಿಯಂತೆ ರಾಜ್ಯಪಾಲನೆ ಮಾಡ್ತಾ ಕಡೆಗೊಮ್ಮೆ ದೇಹವನ್ನ ಬಿಟ್ಟ. ವಿಭೀಷಣಶ್ಚ ಧರ್ಮಾತ್ಮ ರಾಘವಾಜ್ಞಾ ಪುರಸ್ಕೃತ ಸೇನಾಪತಿರ್ಧನೇಶಸ್ಯ ಕಲ್ಪಮಾವೀತ್ ಸರಾಕ್ಷಸಾನ್. ಧರ್ಮಾತ್ಮನಾದ ವಿಭೀಷಣ ರಾಮಚಂದ್ರನ ಅಣತಿಯನ್ನ ಪಾಲನೆ ಮಾಡಿ ಧನೇಶಸ್ಯ ಸೇನಾಪತಿ ಕುಬೇರನ ಸೇನಾಧಿಪತಿಯಾಗಿ ಬಹಳ ಕಾಲ ರಕ್ಕಸರನ್ನು ಕಾಪಾಡಿದ ರಾಮಾಜ್ಞಯ ಜಾಂಬವಾಂಶ್ಚ ನೆವಸತ್ ಪೃಥಿವೀ ತಳೆ ಉತ್ಪತ್ಯರ್ಥಂ ಜಾಂಬವತ್ಯಾಹ ತದರ್ಥಂ ಸುತಪಸ್ತರಂ ತರನ್. ರಾಮನ ಅಣತಿಯಂತೆ ಜಾಂಬವಂತ ಈ ಭೂಮಿಯಲ್ಲಿ ವಾಸ ಮಾಡಿದ, ಉತ್ಪತ್ಯರ್ಥಂ ಜಾಂಬವತ್ಯಾಹ ಜಾಂಬವತಿಯ ಉತ್ಪತ್ತಿಗಾಗಿ ತಪಸ್ಸನ್ನು ಮಾಡ್ತಾ. ಅಂದರೆ ಉಳಿದಿರು ಅನ್ನೋದು ಪ್ರಾಬ್ಲಮ್ ಅಲ್ಲ, ಆಸುರ ಭಾವಪ್ರವೇತ ಆಯಿತು ಅಂತನ್ನೋದು ಇಲ್ಲಿಯ ವಿಚಾರ. ಅದಕ್ಕೆ ಮೈಂದವ್ಯದನ್ನು ಮೊದಲು ಹೇಳಿದೆ. ಅಥೋ ರಘೂಣಾಂ ಪ್ರವರಸ್ಸುರಾರ್ಚಿತ ಸ್ವಯೈಕ ತನ್ವಾನ್ಯವಸತ್ಸುರಾಲಯೇ ದ್ವಿತೀಯ ಬ್ರಹ್ಮಸದಸ್ಯದೀಶ್ವರ ತೇನಾರ್ಚಿತೋಥಾಪರಯಾ ನಿಜಾಲಯೇ ತೃತೀಯ ರೂಪೇಣ ನಿಜಂ ಪದಂ ಪ್ರಭುಂ ವ್ರಜಂತ ಮುಚ್ಚೈರನುಗಮ್ಯ ದೇವತಾ ಅಗಮ್ಯ ಮರ್ಯಾದಮುಪೇತ್ಯ ಚಕ್ರಮಾದ್ವಿಲೋಕಯಂತಹ ಅತಿ ವಿದೂರತೋಸ್ತುವನ್. ಅಥೋ ಹೀಗೆ ಈ ಎಲ್ಲ ಕೆಲಸಗಳು ಮಾತುಕತೆಯೆಲ್ಲ ಆದಮೇಲೆ ರಘೂಣಾಂ ಪ್ರವರ ರಘುರಾಮ ಸುರಾರ್ಚಿತ ದೇವತೆಗಳ ಪೂಜೆಯನ್ನು ಕೈಗೊಂಡು ಸ್ವಯ ಏಕತನ್ವ ಒಂದು ರೂಪದಿಂದ ಸುರಾಲಯೇ ನಿವಸತು ಇಂದ್ರನ ಮನೆಯಲ್ಲಿ ವಾಸ ಮಾಡಿದ. ಸುರಾಲಯೇ ಸ್ವರ್ಗೇ ಅಂತ ಹೇಳಿ ವೇದಾಂಗ ತೀರ್ಥರ ವ್ಯಾಖ್ಯಾನ. ದ್ವಿತೀಯ ಬ್ರಹ್ಮ ಸದಸಿ ಎರಡನೇ ರೂಪದಿಂದ ಬ್ರಹ್ಮದೇವರ ಮನೆಯಲ್ಲಿ ವಾಸ ಮಾಡಿದ. ತೇನಾರ್ಚಿತೋಥಾ ಪರಯಾ ನಿಜಾಲಯೇ ಮೂರನೇ ರೂಪದಿಂದ ತನ್ನ ಮನೆಗೆ ಪ್ರವೇಶ ಮಾಡಿದ. ನಿಜಂ ಪದಂ ಪ್ರಭು ವ್ರಜಂತ ಮುಚ್ಚೈರನುಗಮ್ಯ ದೇವತಾ ಹೀಗೆ. ಹೌದು, ಯಮಲೋಕದಲ್ಲೂ ಇರಬಹುದು, ಆಮೇಲೆ ಇಲ್ಲಿಂದಲೇ ಹೋಗ್ತಾನೆ. ಇಂದ್ರಲೋಕದಿಂದ ಯಮಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಪರಶುರಾಮನು ಇದ್ದಾನೆ. ತೃತೀಯ ರೂಪೇಣ ನಿಜಂ ಪದಂ ಪ್ರಭುಂ ವ್ರಜಂತ ಮುಚ್ಚೈರನುಗಮ್ಯ ದೇವತಾ ಹೀಗೆ ಮೂರನೆಯ ರೂಪದಿಂದ ನಿಜಂ ಪದಂ ವೈಕುಂಠಕ್ಕೆ ಹೋಗುವಾಗ ದೇವತೆಗಳೆಲ್ಲ ಒಂದು ಹಂತದ ತನಕ ಅನುಸರಿಸಿದರಂತೆ, ಅವರ ಮಿತಿ ಎಲ್ಲಿಯ ತನಕ ಇತ್ತೋ ಅಲ್ಲಿಯ ತನಕ ಅನುಸರಿಸಿ ವಿಲೋಕಯಂತಹ ಒಂದು ಕಡೆ ನಿಂತು ದೇವರು ಹೋಗೋದನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರು. ದೇವರು ಹೋಗ್ತಾ ಇರೋದನ್ನು ನೋಡಿಕೊಂಡು ಅತ್ಯಂತ ದೂರ ಆಗ್ತಾ ಇರುವಾಗ ಇವರು ಸ್ತೋತ್ರ ಮಾಡ್ತಾ ಇದ್ದರು ಹತ್ತಿರದಿಂದ. ಹೀಗೆ ಮುಂದೆ ಹೋಗ್ತಾ ಇದ್ದಾನೆ ದೇವರು, ನೋಡ್ತಾ ಇದ್ರು, ಕಣ್ಣಿಗೆ ಕಾಣುವ ತನಕ ದೇವರನ್ನು ನೋಡ್ತಾ ಸ್ತೋತ್ರ ಮಾಡ್ತಾ ಇದ್ರು. ದೂರಕ್ಕೆ ಹೋಗಿ ಆಯಿತು. ದೇವತೆಗಳು ಎಲ್ಲಿಂದ ನಿಂತರೋ ಅಲ್ಲಿಂದಲೂ ಮುಂದುವರೆದ್ರು, ಕೆಲವರು ದೇವರ ಹಿಂದೆ ಹೋದರು. ಬ್ರಹ್ಮ ಮರುನ್ಮಾರುತ ಸೂನುರೀತ ಶೇಷೋ ಗರುತ್ಮಾ ನರವಿಜ ಹರಿಜ ಶಕ್ರಕಾದ್ಯಾಹ ಕ್ರಮಾತ್ ಅನೂರಜ್ಜತು ರಾಘವಸ್ಯ ಶಿರಸ್ಯಥಾಜ್ಞಾಂ ಪ್ರಣಿಧಾಯ ನಿರ್ಯಯುಹು. ಬ್ರಹ್ಮ ಮುಖ್ಯಪ್ರಾಣ, ಮುಖ್ಯಪ್ರಾಣನ ಮಗನಾದ ಈಶಃ ಸದಾಶಿವ, ಶೇಷ ಗರುಡ, ಹರಿಜ ಕಾಮ, ಶಕ್ರ ಇಂದ್ರ ಇವರೇ ಮೊದಲಾದವರು. ಕ್ರಮಾತ್ ಅನೂರಜ್ಯ ದೇವತೆಗಳಿಗಿಂತಲೂ ಮುಂದೆ ಹೋದರು, ಆಮೇಲೆ ದೇವರು ಒಂದು ಹಂತದಲ್ಲಿ ಹಿಂತಿರುಗಲಿಕ್ಕೆ ಅನುಮತಿ ಕೊಟ್ಟ, ನೀವು ಹೊರಡಬಹುದು ಅಂತ. ಶಿರಸಿ ಆಜ್ಞಾಂ ಪ್ರಣಿಧಾಯ ತಲೆಯ ಮೇಲೆ ದೇವರ ಆದೇಶವನ್ನು ಹೊತ್ತು, ಅಂದರೆ ನೀವಿನ್ನು ಹೋಗಬಹುದು ಅನ್ನುವುದನ್ನು ಮಾಡಿಕೊಂಡು ನಿರ್ಯಯುಹು ತೆರಳಿದ. ಸ್ವಂ ಸ್ವಂ ಚ ಸರ್ವೇ ಸದನಂ ತುರಾಯಯುಹು ಪುರಂದರಾಜ್ಯಾಶ್ಚ ವಿರಿಂಚ ಪೂರ್ವಕಾ
ಮರುತ್ಸುತೋಥೋ ಬದರೀಮವಾಪ್ಯ ನಾರಾಯಣಸ್ಯೈವ ಪದಂ ಸಿಷೇವೇ. ಸರ್ವೇ ಸುರಾಹ ಎಲ್ಲ ದೇವತೆಗಳು ಸ್ವಂ ಸ್ವಂ ಸದನಂ ಯಯುಹು ತಮ್ಮ ತಮ್ಮ ಮನೆಗೆ ಹೋದರು. ಇಂದ್ರನಿಂದ ಹಿಡಿದುಕೊಂಡು ಬ್ರಹ್ಮನವರೆಗೆ ಮರುತ್ಸುತೋಥೋ ಬದರೀಮವಾಪ್ಯ. ಮರುತ್ಸುತಃ ಹನುಮಂತ ಬದರಿಗೆ ಬಂದು ನಾರಾಯಣನ ಅಡಿಗಳನ್ನು ಸೇವಿಸಿದ. ಸಮಸ್ತ ಶಾಸ್ತ್ರೋದ್ಭರಿತಂ ಹರೇರ್ವಚೋ ಮುದಾ ತದಾ ಶ್ರೋತ್ರಪುಟೇನ ಸಂಭರನ್ ವದನಶ್ಚ ತತ್ವಂ ವಿಬುಧರ ಶಭಾಣಾಂ ಸದಾ ಮುನೀನಾಂಚ ಸುಖಂ ಹ್ಯುವಾತ. ಎಲ್ಲ ಶಾಸ್ತ್ರದಿಂದ ಕೂಡಿದ ಪರಮಾತ್ಮನ ಮಾತುಗಳನ್ನು ಕೇಳ್ತಾ, ತನ್ನ ಕಿವಿಯೆಂಬ ಬೊಗಸೆಯಿಂದ ಪರಮಾತ್ಮನ ಮಾತುಗಳನ್ನು ಹೀರ್ತಾ, ದೇವರ ಸಮ್ಮುಖದಲ್ಲಿ ದೇವತೆಗಳಿಗೆ ತತ್ವವನ್ನು ನುಡಿಯುತ್ತಾ ಸುಖವಾಗಿ ವಾಸ ಮಾಡಿದ. ಅಲ್ವಾ ಈ ಜ್ಞಾನಕ್ಕಿಂತ ಬೇರೆ ಸುಖ ಬೇಕೆ? ರಾಮಾಜ್ಞಯ ಕಿಂ ಪುರುತೇಚು ರಾಜ್ಯಂ ಚಕಾರ ರೂಪೇಣ ತಥಾ ಪರೇಣ. ನಾವು ಸರ್ವಮೂಲ ಓದ್ತಾ ಇರುವಾಗ ಇದನ್ನು ಆಚಾರ ಮುಖದಿಂದಲೇ ಕೇಳಬೇಕು. ಬ್ರಹ್ಮಸೂತ್ರ ಓದ್ತಾ ಇರಬೇಕಾದ್ರೆ ಛೇ, ವೇದವ್ಯಾಸರ ಹತ್ತಿರ ಇದ್ದ ಋಷಿಗಳು ಎಷ್ಟು ಸುಖ, ಈಗ ಯಾವುದೂ ಬೇಡ, ಕೇವಲ ಜ್ಞಾನ ಪ್ರಪಂಚದಲ್ಲಿ ತೇಲಾಡುವ ಹಾಗೆ. ಏನು ಜಗತ್ತಿನ ಯಾವ ಸಮಸ್ಯೆ ಕೇಳಿದ್ರು ಉತ್ತರ ಉಂಟು ಅಲ್ಲಿ. ಇಲ್ಲಿದ್ರೇ ಫೀಲ್ ಆಗುತ್ತೆ ಎಲ್ಲೋ ಕೇಳೋದಕ್ಕಿಂತ. ಅಂದಮೇಲೆ ಇಲ್ಲಿ ನಾವು ಆಚಾರ್ಯರ ಸರ್ವಮೂಲವನ್ನು ನೋಡುವಾಗ, ಓದುವಾಗ ಈ ತರಹ ಆಯಿತು ಅಂದರೆ ಇನ್ನು ಆಚಾರ್ಯರದ್ದೇ ಮಾತು ಎಷ್ಟು ಸುಖ ಇತ್ತು. ಆಚಾರ್ಯರು ಬದರಿಗೆ ಹೋದಾಗ ಮುಂದಿನ ಟಾರ್ಗೆಟ್ ಅದು ನಮ್ಮದು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮ್ಮ ಟಾರ್ಗೆಟ್ ನಮ್ದಿರಲಿ, ಅವನು ಯಾವಾಗ ಕೊಡ್ತಾನೋ ಕೊಡಲಿ, ಟಾರ್ಗೆಟ್ ಅದು. ಮುಂದೆ ಆಚಾರ್ಯ ವೇದವ್ಯಾಸರ ಸಮೀಪದಲ್ಲಿ ಕುಳಿತು ಎಲ್ಲ ಜಗತ್ತಿನ ಎಲ್ಲ ವಿಚಾರಗಳನ್ನು ಕೇಳ್ಬೋದಲ್ಲ. ಇಂಥದ್ದಿಲ್ಲ ಅಂತಿಲ್ಲ, ಯಾವುದೇ ಮಹಾಭಾರತದ, ರಾಮಾಯಣದ, ಭಾಗವತದ ಇನ್ನೂ ವಿಶೇಷ ಅಂಶಗಳನ್ನು ಕೇಳಬಹುದಲ್ವೇ? ಅವ್ರು ಎಷ್ಟು ಹೇಳಿರ್ತಾರೆ, ಎಷ್ಟು ಬಿಟ್ಟಿರ್ತಾರೆ, ಇವ್ರಿಗೆ ಎಷ್ಟು ಅಂತ ಹೇಳಿರ್ತಾರೆ, ಅದೆಲ್ಲ ತಿಳ್ಕೊಳ್ಬೋದು. ಅಥವಾ ಇರೋ ಪದಗಳಲ್ಲೇ ಇನ್ನೇನೇನು ಅರ್ಥ ಆಗುತ್ತೆ, ಎಷ್ಟು ಅಂಶಗಳಿದೆ. ರಾಮಾಜ್ಞಯ ಕಿಂ ಪುರುತೇಚ ರಾಜ್ಯಂ ಚಕಾರ ರೂಪೇಣ ತಥಾ ಪರೇಣ ರೂಪೈಸ್ತಥಾನ್ಯೈಶ್ಚ ಸಮಸ್ತ ಸದ್ಮನಿ ವಾಸ ವಿಷ್ಣೋ ಸತತಂ ಯಥೇಷ್ಟಂ. ಹಾಗೆ ರಾಮನ ಅಣತಿಯಂತೆ ಕಿಂಪುರುಷದಲ್ಲಿ ರಾಜ್ಯವನ್ನು ಆಳಿದ, ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಸಂಗತಿಯನ್ನು ಕೇಳ್ತಾ ಇದ್ದ, ಬೇರೆ 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 ರೂಪಗಳಿಂದ ಬೇರೆ ಬೇರೆ ಲೋಕದಲ್ಲಿ ದೇವರು ಕೊಟ್ಟ ಕೆಲಸವನ್ನ ಮಾಡ್ತಾ ಇದ್ದ ಅವನು. ಸಂಗ್ರಹ ರಾಮಾಯಣದ ಕೊನೆಯಲ್ಲಿ ಹೌದು. ಇತ್ತಂ ಸಗಾಯಂ ಶತಕೋಟಿ ವಿಸ್ತರಂ ರಾಮಾಯಣಂ ಭಾರತ ಪಂಚರಾತ್ರಂ ವೇದಾನಶ್ಚ ಸರ್ವಾನ್ ಸಹಿತ ಬ್ರಹ್ಮ ಸೂತ್ರಾನ್ ವ್ಯಾಚಕ್ಷಾಣೋ ನಿತ್ಯ ಸುಖೋದ್ಭರೋಭೂತ್. ಹೀಗೆ 100 ಕೋಟಿ ಶ್ಲೋಕಗಳಿರುವ ರಾಮಾಯಣವನ್ನ, ಭಾರತವನ್ನ, ಮತ್ತೆ ಪಂಚರಾತ್ರವನ್ನ, ಎಲ್ಲ ವೇದಗಳನ್ನ, ಬ್ರಹ್ಮಸೂತ್ರಗಳನ್ನು ಹೇಳ್ತಾ ಸ್ವರೂಪ ಸುಖದಿಂದ ಕೂಡಿದ್ರು. ಇನ್ನೇನು ಬೇಕು, ಜ್ಞಾನವೇ ಸುಖ. ಯಾವಾಗಲೂ ಆಗೋಗಿದೆ, ಅಭಿವ್ಯಕ್ತ ಆಗೋದು ಹೀಗೆ. ಎಷ್ಟು ಸೂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ, ಎಷ್ಟು ಸೂತ್ರಗಳನ್ನು ಹಿಡಿದಿಟ್ಕೊಂಡಿದ್ದಾರೆ ಅದು ಅವ್ರಿಗೆ ಗೊತ್ತು, ಅದು ಅವ್ರ ಸ್ವಾತಂತ್ರ್ಯ. ರಾಮೋಪಿ ಸಾರ್ಧಂ ಪವನಾತ್ಮಜೇನ ಸಸೀತಯ ಲಕ್ಷ್ಮಣ ಪೂರ್ವಕೈಶ್ಚ ತಥಾ ಗರುತ್ಮತ್ ಪ್ರಮದ ಪ್ರಮುಖೈಶ್ಚ ಪಾರ್ಥದೈಹಿ ಸಂಸೇವ್ಯಮಾನೋನ್ಯ ವಸತ್ ಪಯೋಬ್ಧೌ. ರಾಮನು ಕೂಡ ಮುಖ್ಯಪ್ರಾಣನಿಂದ, ಸೀತೆಯಿಂದ, ಲಕ್ಷ್ಮಣ ಮೊದಲಾದವರಿಂದ, ಗರುಡ ಮೊದಲಾದ ಪಾರ್ಷದರಿಂದ ಕೂಡಿಕೊಂಡು ಅವರ ಸೇವೆಯನ್ನು ಸ್ವೀಕರಿಸಿ ಪಯೋಬ್ಧೌ ನೆವಸತ್. ಅಲ್ಲಿ ಇದ್ದ ಎಲ್ಲ ರೂಪವೂ ಕೂಡ ಮುಕ್ತ, ಅಲ್ಲಿ ಇರುತ್ತೆ, ಮುಕ್ತಿ ಸ್ಥಾನದಲ್ಲಿ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ನಮಗೆ ಅಭಿವ್ಯಕ್ತ ಆಗೋದು ಲೋಕದಲ್ಲಿ ಹೀಗೆ ಅಷ್ಟೇ. ಕದಾಚಿದೀಶಃ ಸಕಲಾವತಾರಾನೇಕಂ ವಿಧಾಯ ಅಹಿಪತೌ ಚಶೇತೆ ಪೃಥಕ್ ಚ ಸಂಭೂಷ ಕದಾಚಿದಿಚ್ಛಯ ರೇಮೇ ರಮೇಶೋ ಮಿತಪೂರ್ಣ ಮಿತ ಸದ್ಗುಣಾರ್ಣವಃ. ಹೀಗೆ ದೇವರು ಯಾವಾಗಲೋ ಒಮ್ಮೆ ಎಲ್ಲ ಅವತಾರಗಳನ್ನು ಪದ್ಮನಾಭ ರೂಪದಲ್ಲಿ ಒಟ್ಟು ಮಾಡಿಕೊಂಡು ಯಾವ ಎಲ್ಲ ಬ್ರಹ್ಮಾಂಡದ ಕೆಲಸವನ್ನು ಬಿಟ್ಟು ಸುಖವಾಗಿ ಇರ್ತಾನೆ. ಆಮೇಲೆ ಮತ್ತೆ ತನ್ನ ರೂಪಗಳನ್ನು ಬೇರೆ ಬೇರೆಯಾಗಿ ಮಾಡಿ
ಆಯಾ ಕೆಲಸವನ್ನು ಮಾಡುವಂತೆ ಮಾಡ್ತಾನೆ. ಇತ್ತಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯವ ಚ ಭಾರತಾಚ್ಚವ ವೇದೇಭ್ಯೋ ಮಹಾರಾಮಾಯಣಾದಪಿ. ಹೀಗೆ ಎಲ್ಲ ಪುರಾಣಗಳಿಂದ, ಪಂಚರಾತ್ರಗಳಿಂದ, ಭಾರತದಿಂದ, ವೇದದಿಂದ, ಮೂಲರಾಮಾಯಣದಿಂದ, ಎಲ್ಲ ಕಡೆಯಿಂದ ರಾಮನ ಕಥೆಯನ್ನು ಸಂಗ್ರಹಿಸಿ ಹೇಳಿದ್ದೇನೆ. ಪರಸ್ಪರ ವಿರೋಧಸ್ಯ ಹಾನಾತ್, ಎಲ್ಲಿಯೂ ವಿರೋಧ ಬರದಂತೆ ನಿರ್ಣೀಯ ತತ್ವತಃ ಯುಕ್ತ್ಯಾ. ಯಾಕೆ ಲಾಜಿಕ್ಕನ್ನು ಯಾಕೆ ಬಳಸಬೇಕಾಯಿತು ನಮಗೆ ತಿಳಿಸ್ಲಿಕ್ಕೆ. ಬುದ್ಧಿಬಲಾಚ್ಚವ ವಿಷ್ಣೋರೇವ ಪ್ರಸಾದತಃ, ಇವೆಲ್ಲ ನಾರಾಯಣನ ಅನುಗ್ರಹದಿಂದ. ಬಹು ಕಲ್ಪಾನುತಾರೇಣ ಮಯೇಯಂ ಸತ್ಕಥೋದಿತ, ಬಹಳ ಕಲ್ಪಕ್ಕೆ ಅನುಗುಣವಾಗಿ ನಾನು ಈ ಕಥೆಯನ್ನು ಹೇಳಿದ. ಅಂದರೆ ಸಣ್ಣ ಪುಟ್ಟ ಬದಲಾವಣೆಗಳಿರುತ್ತೆ, ಅದನ್ನು ಹೇಳಿದ್ದು. ಆದರೆ ದೊಡ್ಡ ಬದಲಾವಣೆಗಳಿರಲ್ಲ, ಯಾಕೆಂದರೆ ಋತೇ ರಾಮಾಯಣ ಕಥಾಂ ಕಾರ್ಷ್ಣಂ ಅಂತ ಹೇಳಿ, ಋತೇ ತು ಪಾಂಡವ ಕಥಾಂ ಕಾರ್ಷ್ಣಂ ರಾಮಾಯಣಂ ತಥಾ. ಕೃಷ್ಣನ ಪಾಂಡವರ ರಾಮಾಯಣ ಕಥೆಯನ್ನು, ಇದು ರಾಮನ ಕಥೆಯನ್ನು ಬಿಟ್ಟು ಉಳಿದವುಗಳ ಕಡೆ ಕಲ್ಪಭೇದವನ್ನು ಪ್ರಧಾನವಾಗಿ ಹೇಳಬೇಕು ಅಂತ ಇಲ್ಲೇ ಹೇಳಿದ್ದಾರೆ. ಅಂತಂದರೆ ಹೆಸರು ಮೊದಲಾದವುಗಳಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಇರ್ತದೆ ಅಷ್ಟೇ, ಹಾಂ, ದೊಡ್ಡ ಮೇಜರ್ ಡಿಫ್ರೆನ್ಸ್ ಏನಿರಲ್ಲ ಕಲ್ಪ. ಆದರೆ ಕಲ್ಪ ಅನ್ನೋದಕ್ಕೆ ಇಲ್ಲಿ ಗ್ರಂಥ ಅಂತ ಹೇಳಿ ಇಟ್ಕೊಳ್ಬೇಕು ಅಂತ ನನ್ನದೊಂದು ಅನಿಸಿಕೆಯನ್ನು ಹೇಳಿದ್ದೆ. ಆಗ ಹೌದು ಅಂತ ಅವರು ಹೇಳಿದ್ದರು. ಕಲ್ಪ ಅಂದರೆ ಗ್ರಂಥವೂ ಹೌದು, ಯಾಕೆಂದರೆ ಮುಂದೆಯೂ ಕೂಡ ಗ್ರಂಥ ಅಂತ ಹೇಳ್ತಾರೆ, ನೈಕ ಗ್ರಂಥಾಶ್ರಯಾತು ತಸ್ಮಾತ್ ಅಂತ. ಅದರಿಂದಾಗಿ ಯಾವುದೋ ಒಂದು ಗ್ರಂಥವನ್ನು ಮಾತ್ರ ಆಶ್ರಯಿಸಿ ವಿರೋಧ ಇದೆ ಅಂತ ಅನ್ಬೇಡಿ. ನೈಕ ಗ್ರಂಥಾಶ್ರಯಾತ್ ಅಂತ ಮುಂದೆ ಉಂಟು, ಒಂದು ಗ್ರಂಥವನ್ನು ಇಟ್ಟುಕೊಂಡು ವಿರೋಧ ಅಂತ ಅನ್ಬೇಡಿ. ಕ್ವಚಿನ್ ಮೋಹಾಯಾತುರಾಣಾಂ ವ್ಯತ್ಯಾಸ ಪ್ರತಿಲೋಮತ ಉಕ್ತ ಗ್ರಂಥೇಶು ತಸ್ಮಾದ್ಧಿ ನಿರ್ಣಯೋಯಂ ಮಕೃತೋ ಮಮ ಮಯಾ. ಕೆಲವೊಮ್ಮೆ ಮೋಹಕ್ಕಾಗಿ ವ್ಯತ್ಯಾಸ ಮಾಡಿ ಹೇಳೋದುಂಟು, ಮೊದಲಿನ ಘಟನೆಯನ್ನು ನಂತರವೂ, ನಂತರದ ಘಟನೆಯನ್ನು ಮೊದಲೂ ಹೇಳ್ತಾರೆ, ಅದು ಪ್ರತಿಲೋಮ. ಗ್ರಂಥಗಳಲ್ಲಿ ಹೀಗೆಲ್ಲ ಹೇಳ್ತಾರೆ, ನಿರ್ಣಯೋಯಂ ಕೃತೋಮಯ, ನಾನು ನಿರ್ಣಯ ಅಂತ ಇದನ್ನು ಮಾಡಿದ್ದೇನೆ. ಏವಂಚ ವಕ್ಷ್ಯಮಾಣೇಶು ನೈವ ಶಂಕ್ಯಾ ವಿರುದ್ಧತಾ ಸರ್ವಕಲ್ಪ ಸಮಶ್ಚಾಯಂ ಪಾರಾವರ್ಯ ಕ್ರಮಸದಾಂ. ಅದರಿಂದ ಮುಂದೆ ನಾನು ಹೇಳುವ ವಿಚಾರಗಳಲ್ಲಿಯೂ ಬೇರೆ ಗ್ರಂಥದ ವಿರೋಧ ಇದೆ ಅಂತ ಅನ್ನಬೇಡಿ, ಹೀಗೆ ಚಿಂತನೆ ಮಾಡಬೇಕು ನೀವು. ಎಲ್ಲ ಕಲ್ಪದಲ್ಲಿಯೂ ಕೂಡ ಹೀಗೆ ಅಂದರೆ ತಾರತಮ್ಯ ಕ್ರಮ ಹೀಗೆ. ಪುಂವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಷು ಕುತ್ರಚಿತ್ ಕೃಷ್ಣಾಮಾಹ ಯಥಾ ಕೃಷ್ಣೋ ಧನಂಜಯ ಶರೈರ್ಹತಾನ್ ಅಂತ ಕಥನದ ಟೆಕ್ನಿಕ್, ನರೇಷನ್ ಟೆಕ್ನಿಕ್ನೆಲ್ಲ ಹೇಳ್ತಾರೆ, ಅದನ್ನು ನಾಳೆಯೇ ನೋಡೋಣ, ಇವತ್ತು ಬೇಡ ಸಾಕು. ನಾನು 45 ಅಂತ ಹೇಳಿದ್ದೆ, 50 ಬಂತು. ಇಷ್ಟು. ನಾಳೆ 8ನೆಯ ಅಧ್ಯಾಯದ ಮಂಗಳ ಆಗ್ತದೆ, 9ನೇ ಅಧ್ಯಾಯ ನೋಡೋಣ ಶುರು ಆಗುತ್ತೆ ಹೇಗೆ. 9ನೇದಾಯ್ತು, ಸರಿ 9ನೇದಾಗ್ಬಿಡ್ತು. ಕೃಷ್ಣಾರ್ಪಣ. ಹಾಂ.